ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 97ನೆಯ ಕಾರ್ಯಕ್ರಮ ಓದುತ್ತಿರೋ ಪುಸ್ತಕ ಭಾಷಣಗಳು ಮತ್ತು ಲೇಖನಗಳು ಎ ಆರ್ ಕೃಷ್ಣಶಾಸ್ತ್ರಿಯವರದು. ಈ ಬಾರಿ ನಾನು ಓದುತ್ತಿರುವ ಲೇಖನ ಕೃಷ್ಣಶಾಸ್ತ್ರಿಯವರು ಟಿ ಎಸ್ ವೆಂಕಣ್ಣಯ್ಯ ಅವರ ಬಗ್ಗೆ ಬರೆದದ್ದು. ಕನ್ನಡದಲ್ಲಿ ನಾವು ಎ ಆರ್ ಕೃಷ್ಣಶಾಸ್ತ್ರಿಗಳನ್ನು ಮತ್ತು ಟಿ ಎಸ್ ವೆಂಕಣ್ಣಯ್ಯ ಅವರನ್ನ ಅಶ್ವಿನಿ ದೇವತೆಗಳು ಅಂತ ಮಾಸ್ತಿ ಕರಿತಾ ಇದ್ರು. ಹಾಗಾಗಿ ಅವರ ಬಗ್ಗೆ ಟಿ ಎಸ್ ವೆಂಕಣ್ಣಯ್ಯ ಅವರ ಬಗ್ಗೆ, ಅವರು ಕುವೆಂಪು ಅವರ ಗುರುಗಳು ಆಗಿದ್ದರು ಮತ್ತು ಆತ್ಮದ ಗೆಳೆಯ ಡಿ ವಿ ಜಿ ಅವರದು. ಟಿ ಎಸ್ ವೆಂಕಣ್ಣಯ್ಯ ಅವರ ಬಗ್ಗೆ ಎ ಆರ್ ಕೃಷ್ಣಶಾಸ್ತ್ರಿ ಅವರು ಬರೆದ ಲೇಖನವನ್ನು ಓದೋಣ. ದಿವಂಗತ ಶ್ರೀಮಾನ್ ಟಿ ಎಸ್ ವೆಂಕಣ್ಣಯ್ಯನವರು. ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವೇಶ್ವರ ಪೂಜನಂ. ದಿವಂಗತ ಶ್ರೀಮಾನ್ ಟಿ ಎಸ್ ವೆಂಕಣ್ಣಯ್ಯನವರು ಹಿರಿಯರು, ಮೈಸೂರು ಸಂಸ್ಥಾನದ ಚಿತ್ರದುರ್ಗ ಡಿಸ್ಟ್ರಿಕ್ಟಿನವರು. ಅವರ ತಂದೆಯವರ ಹೆಸರು ಸುಬ್ಬಣ್ಣನವರು, ತಾಯಿ ಲಕ್ಷ್ಮೀದೇವಮ್ಮನವರು. ಸುಬ್ಬಣ್ಣನವರು ಎತ್ತರವಾದ, ತೆಳುವಾದ, ಆದರೆ ಚಟುವಟಿಕೆಯುಳ್ಳ ಆಳು. ಅವರು ಯಾವ ದೊಡ್ಡ ಪರೀಕ್ಷೆಯನ್ನಾಗಲಿ ಕೊಟ್ಟು ಪದವಿ ಪಡೆಯದಿದ್ದರೂ ತಕ್ಕ ಮಟ್ಟಿಗೆ ವಿದ್ಯಾವಂತರಾಗಿದ್ದು ವ್ಯವಹಾರಜ್ಞರಾಗಿದ್ದರು. 10 ಜನಕ್ಕೆ ಬೇಕಾಗಿದ್ದು ತಮ್ಮ ಪ್ರಾಂತದಲ್ಲೆಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು. ಧರ್ಮ, ದೇವರು, ಆಚಾರಗಳಲ್ಲಿ ಭಕ್ತಿಯುಳ್ಳವರಾಗಿದ್ದರು. 1919ರಲ್ಲಿ ಸುಮಾರು ತಮ್ಮ 55ನೆಯ ವಯಸ್ಸಿನಲ್ಲಿ ಸ್ವರ್ಗಸ್ಥರಾದರು. ಶ್ರೀಮತಿ ದೇವಮ್ಮನವರು ಪ್ರಾಯಶಃ ಮೇಲಿನ ಗುಣಗಳೆಲ್ಲವನ್ನೂ ಉಳ್ಳವರು. ಅವರು ಚಿಕ್ಕವರಾಗಿದ್ದ ಕಾಲಕ್ಕೆ ಗ್ರಾಮಾಂತರಗಳಲ್ಲಿ ಸ್ತ್ರೀ ವಿದ್ಯಾಭ್ಯಾಸಕ್ಕೆ ಅವಕಾಶವಿಲ್ಲದಿದ್ದರೂ ಕನ್ನಡ, ರಾಮಾಯಣ, ಭಾರತ, ವೆಂಕಟಾಚಾರ್ಯರ ಕಾದಂಬರಿ ಇವುಗಳನ್ನು ಓದಿ ಅರ್ಥ ಗ್ರಹಿಸಬಲ್ಲ ಸಾಮರ್ಥ್ಯ ಪಡೆದವರು. ಅವರು ಈಗ ವೆಂಕಣ್ಣಯ್ಯನವರ ಮರಣದಿಂದ ಒದಗಿದ ತೀವ್ರ ಪುತ್ರ ಶೋಕವನ್ನು ಅನುಭವಿಸುತ್ತಿದ್ದಾರೆ. ವೆಂಕಣ್ಣಯ್ಯನವರ ಒಡಹುಟ್ಟಿದವರು ಎಲ್ಲ ಒಟ್ಟು 12 ಜನ. 7 ಜನ ಅಣ್ಣ ತಮ್ಮಂದಿರು, 5 ಜನ ಅಕ್ಕ ತಂಗಿಯರು. ವೆಂಕಣ್ಣಯ್ಯನವರೇ ಹಿರಿಯರು. ಅವರು ಹುಟ್ಟಿದ್ದು ಚಿತ್ರದುರ್ಗ ಡಿಸ್ಟ್ರಿಕ್ಟಿನ ಚಳ್ಳಕೆರೆ ತಾಲೂಕು ತಳಕು ಗ್ರಾಮದಲ್ಲಿ 1885ನೇ ಇಸವಿ ಅಕ್ಟೋಬರ್ 1ನೆಯ ತಾರೀಕಿನ ದಿನ. ಅವರು ಲೋವರ್ ಸೆಕೆಂಡರಿ ಪರೀಕ್ಷೆಗೆ ಚಳ್ಳಕೆರೆಯಲ್ಲಿಯೂ, ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ ಚಿತ್ರದುರ್ಗದ ಹೈಸ್ಕೂಲ್ನಲ್ಲಿ ಓದಿ ತೇರ್ಗಡೆ ಹೊಂದಿ ಎಫ್ ಎ ಪರೀಕ್ಷೆ ಓದಲು 1904ರಲ್ಲಿ ಮೈಸೂರಿಗೆ ಬಂದರು. ಆಗ ಮೈಸೂರಿನಲ್ಲಿ ನನಗೂ ಅವರಿಗೂ ಮೊದಲ ಪರಿಚಯ. ಎಫ್ ಎ ಪರೀಕ್ಷೆಗೆ ಅವರು 1 ವರ್ಷ ಬಳ್ಳಾರಿಯ ವಾರ್ಡ್ಲಾ ಕಾಲೇಜಿನಲ್ಲಿ ಓದುತ್ತಿದ್ದರು. ಅದರಲ್ಲಿ ತೇರ್ಗಡೆ ಹೊಂದಿ ಮೈಸೂರಿನ ಮಹಾರಾಜ ಕಾಲೇಜಿಗೆ ಬಂದು ಚರಿತ್ರೆ, ಅರ್ಥಶಾಸ್ತ್ರಗಳನ್ನು ತೆಗೆದುಕೊಂಡು ಬಿ ಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಬೊಂಬಾಯಿಗೆ ಎಲ್ ಎಲ್ ಬಿ ಪರೀಕ್ಷೆ ಓದಲು ಹೋದರು. ಅದರಲ್ಲಿ ಮೊದಲನೆಯ ಪರೀಕ್ಷೆಯಾಗಿ 2ನೇ ಪರೀಕ್ಷೆಗೂ ಕುಳಿತಿದ್ದರು. ಅಲ್ಲಿರುವಾಗಲೇ ಎಂ ಎ ಪರೀಕ್ಷೆ ಮಾಡಬೇಕೆಂಬ ಸಂಕಲ್ಪ ಹುಟ್ಟಿ ಮೈಸೂರಿಗೆ ಬಂದು ಕೀರ್ತಿಶೇಷರಾದ ಪಂಡಿತ ಎಸ್ ತಿಮ್ಮಪ್ಪಯ್ಯ ಶಾಸ್ತ್ರಿಗಳಲ್ಲಿ ಕನ್ನಡವನ್ನು, ಮಹಾರಾಜ ಕಾಲೇಜಿನಲ್ಲಿ ತೆಲುಗು ಪಂಡಿತರಾದ ಶ್ರೀಮಾನ್ ರಾ ಅನಂತಕೃಷ್ಣ ಶರ್ಮ ಅವರಲ್ಲಿ ತೆಲುಗನ್ನು ವ್ಯಾಸಂಗ ಮಾಡಿ ಖಾಸಗಿಯಾಗಿ ಪರೀಕ್ಷೆ ಕೊಟ್ಟು ಉತ್ತೀರ್ಣರಾದರು. ಅವರ ವ್ಯಾಸಂಗ ಮುಗಿಯುವವರೆಗೂ ಅವರ ಚಿಕ್ಕಪ್ಪನವರಾದ ಶ್ರೀಮಂತಿ ಶ್ರೀನಿವಾಸರಾಯರು ಧನ ಸಹಾಯ ಮಾಡುತ್ತಿದ್ದರು. ಕೆಲವು ಕಾಲ ವಿದ್ಯಾರ್ಥಿ ವೇತನ ಬರುತ್ತಿದ್ದರೂ ಅವರ ಸಹಾಯವಿಲ್ಲದಿದ್ದರೆ ವೆಂಕಣ್ಣಯ್ಯನವರಿಗೆ ಪ್ರೌಢ ವ್ಯಾಸಂಗ ನಡೆಯುವುದಕ್ಕೆ ಪ್ರೋತ್ಸಾಹವಿರುತ್ತಿರಲಿಲ್ಲ. ಅವರ ಈ ಸಹಾಯ ಇಷ್ಟು ಫಲಕಾರಿಯಾದದ್ದನ್ನು ನೋಡಿ ಶ್ರೀಮಾನ್ ಶ್ರೀನಿವಾಸರಾಯರು ಎಷ್ಟೋ ಸಂತೋಷ ಪಡುತ್ತಿದ್ದರು. ಆದರೆ ಅವರಿಗೂ ವೆಂಕಣ್ಣಯ್ಯನವರ ಮರಣದಿಂದ ಅಷ್ಟು ದುಃಖ ಪ್ರಾಪ್ತವಾಗಿದೆ. ವೆಂಕಣ್ಣಯ್ಯನವರು ಒಳ್ಳೆ ಮೇಧಾವಿಗಳು. ಅವರನ್ನು ಅವರ ಉಪಾಧ್ಯಾಯರಿರಲಿ, ಪರಿಚಿತರು ಎಲ್ಲರೂ ಬಲ್ಲರು. ಆದರೆ ಅವರು ಬಹುಮಾನದ ಮೇಲಾಟಕ್ಕೆ ನಿಂತವರಲ್ಲ. ಅವರ ಮನೋವೃತ್ತಿಯು, ದೇಹ ಆರೋಗ್ಯವು ಅದಕ್ಕೆ ಅನುಕೂಲವಾಗಿರಲಿಲ್ಲ. ಆದರೂ ಅವರಿಗೆ ಕೆಲವು ವೇಳೆ ಪ್ರಾಯಶಃ ಅವರಿಗೆ ಅನಿರೀಕ್ಷಿತವಾಗಿ ಬಹುಮಾನಗಳು ಬಂದಿರುವುದುಂಟು. ಹೀಗೆ ವಾರ್ಡ್ಲಾ ಕಾಲೇಜಿನಲ್ಲಿ ಬೈಬಲ್ ವ್ಯಾಸಂಗಕ್ಕಾಗಿ ಕ್ರಿಸ್ತನ ಜೀವನ ಚರಿತ್ರೆಯ 2 ದೊಡ್ಡ ಸಂಪುಟಗಳು ಬಂದಿದ್ದವು. ಈಗ ಕೆಲವು ತಿಂಗಳ ಕೆಳಗೆ ದಿವಂಗತರಾದ ಥಾಮಸ್ ಡೆನ್ಹಮ್ ಸಾಹೇಬರು ಮಹಾರಾಜ ಕಾಲೇಜಿನ ಚರಿತ್ರೆ ಸಂಘದ ಅಧ್ಯಕ್ಷರಾಗಿದ್ದು ಸಂಘದ ವಾರ್ಷಿಕ ಸಂತೋಷಕೂಟದಲ್ಲಿ ವೀಕ್ಷಣ ಶಕ್ತಿಯನ್ನು ಏರ್ಪಡಿಸುವ ಒಂದು ಶಕ್ತಿಯನ್ನು ಪರೀಕ್ಷಿಸುವ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದರು. ಅದರಲ್ಲಿ ಮೇಜಿನ ತುಂಬ ವಿವಿಧವಾದ ಸಾಮಾನುಗಳನ್ನು ಇಟ್ಟಿದ್ದು ಅವುಗಳನ್ನು 1 ನಿಮಿಷ ಮಾತ್ರ ನೋಡಿ ಆ ಸಾಮಾನುಗಳ ಪಟ್ಟಿ ಬರೆಯಬೇಕಿತ್ತು. ಯಾರು ಹೆಚ್ಚಿನ ಸಂಖ್ಯೆಯ ವಸ್ತುಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಬರೆಯುತ್ತಿದ್ದರೋ ಅವರಿಗೆ ಬಹುಮಾನ. ಈ ಬಹುಮಾನವು ವೆಂಕಣ್ಣಯ್ಯನವರಿಗೆ ಬಂದ ಹಾಗೂ ಅದಕ್ಕೆ ಬಾಸ್ಟೆಲ್ನ ಜಾನ್ಸನ್ ಜೀವನ ಚರಿತ್ರೆಯ ಅಂದವಾದ 2 ಸಂಪುಟಗಳು ಬಂತೆಂದು ನನಗೆ ಜ್ಞಾಪಕ. ಈಚೆಗೆ ಎಂದರೆ ಬಹುಶಃ 1937ರಲ್ಲಿ ಮಹಾರಾಣಿಯವರ ಕಾಲೇಜಿನಲ್ಲಿ ಜರುಗಿದ ಒಂದು ಸಂತೋಷಕೂಟದಲ್ಲಿ ಒಂದು ವಿನೋದವಾದ ಸ್ಪರ್ಧೆ ಏರ್ಪಟ್ಟಿತ್ತು. ಎದುರಿಗೆ ಬೋರ್ಡಿನ ಮೇಲೆ ಒಂದು ಹಂದಿಯನ್ನು ಬರೆದಿತ್ತು. ಅದಕ್ಕೆ ಬಾಲ ಬರೆದಿರಲಿಲ್ಲ. ಸ್ಪರ್ಧಿಗಳು ಚೆನ್ನಾಗಿ ಕಣ್ಣು ಕಟ್ಟಿಸಿಕೊಂಡೋಗಿ ಅದರ ಬಾಲವನ್ನು ಸರಿಯಾದ ಸ್ಥಾನದಲ್ಲಿ ಸೀಮೆ ಸುಣ್ಣದಿಂದ ಬರೆದು ಬರೆಯಬೇಕಿತ್ತು. ಪ್ರತಿಯೊಬ್ಬರು ಇದೇನು ದೊಡ್ಡ ಕಷ್ಟ,
ಎಂದು ಧೈರ್ಯದಿಂದ ಎದ್ದು ಹೋಗಿ ತಲೆಯ ಮೇಲೋ ಹೊಟ್ಟೆಯ ಮೇಲೋ ಕೆಳಗೋ ಕಾಲಿನ ಅಡ್ಡಲಾಗೋ ಬಾಲ ಬರೆಯುವುದು. ಅದನ್ನು ನೋಡಿ ಎಲ್ಲರೂ ನಗುವುದು. ಹೀಗೆ ನಡೆಯಿತು. ವೆಂಕಣ್ಣಯ್ಯನವರು ಸ್ನೇಹಿತರ ನಿರ್ಬಂಧಕ್ಕೆ ಎದ್ದು ಹೋಗಿ ಸ್ಪರ್ಧೆಯಲ್ಲಿ ಜಯಶೀಲರಾದರು. ಅವರಿಗೆ ಒಂದು ಬೆಳ್ಳಿಯ ಹಕ್ಕಿ ಬಹುಮಾನವಾಗಿ ಬಂತು. ವೆಂಕಣ್ಣಯ್ಯನವರು ಹಂದಿಯ ಬಾಲ ಎಳೆದು ಬೆಳ್ಳಿಯ ಹಕ್ಕಿ ಸಂಪಾದಿಸಿದರು ಎಂಬುದು ಕೆಲವು ಕಾಲದವರೆಗೂ ಟಂ 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 ಟಹ ಎಂಬಂತೆ ಇದನ್ನೆಲ್ಲ ತಿಳಿಯದವರಿಗೆ ಒಂದು ಸಮಸ್ಯೆಯಾಗಿತ್ತು. ಅವರು LLB ಪರೀಕ್ಷೆಗೆ ಓದುತ್ತಿದ್ದಾಗ ಬೊಂಬಾಯಿ ಪಟ್ಟಣದಲ್ಲಿ ಕೆಲವು ಕಾಲ ಜನರಲ್ ಪೋಸ್ಟಾಫೀಸಿನಲ್ಲಿ ಗುಮಾಸ್ತರಾಗಿದ್ದರು. ಅನಂತರ ಧಾರವಾಡದ ಮಿಷನ್ ಹೈಸ್ಕೂಲಿನಲ್ಲಿ, ಬೆಂಗಳೂರು ದಂಡಿನಲ್ಲಿರುವ ಸೈಂಟ್ ಜೋಸೆಫ್ ಕಾಲೇಜಿನಲ್ಲೂ ಸಹ ಉಪಾಧ್ಯಾಯರಾಗಿದ್ದು 1917ರಲ್ಲಿ ದೊಡ್ಡಬಳ್ಳಾಪುರದ ಕನ್ನಡ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾದರು. ಇದೇ ಅವರಿಗೆ ದೊರೆತ ಸರ್ಕಾರದ ಮೊದಲ ನೌಕರಿ. ಅಲ್ಲಿಂದ ಮುಂದೆ ಬೆಂಗಳೂರಿನ ಇಂಗ್ಲಿಷ್ ಹೈಸ್ಕೂಲ್ ಸೆಂಟ್ರಲ್ ಕಾಲೇಜುಗಳಲ್ಲಿ ಮೇಲಕ್ಕೆ ಬಂದು ಮಹಾರಾಜ ಕಾಲೇಜಿನಲ್ಲಿ ಕನ್ನಡದ ಪ್ರೊಫೆಸರ್ ಆದರು. ವೆಂಕಣ್ಣಯ್ಯನವರು ವಿದ್ವತ್ತಿನ ಜೊತೆಗೆ ಬುದ್ಧಿ, ಜಾಣತನ, ವಿವೇಕ ಇವೆಲ್ಲರೂ ಮುಪ್ಪರಿಗೊಂಡು ಸೇರಿ ಹೋಗಿದ್ದವು. ಅವರು ಉಗುರಿನಲ್ಲಿ ಹೋಗುವುದಕ್ಕೆ ಎಂದು ಕೊಡಲಿಯನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಯಾವುದನ್ನು ಅಷ್ಟು ಉಪಾಯವಾಗಿ ಅಡ್ಡಿ ಅಡಚಣೆಗಳು ಬರದ ರೀತಿಯನ್ನು ಮಾಡುವುದು ಅವರ ಸ್ವಭಾವ. ಅವರು ಎಂದೂ ಹಿಂದೂ ಮುಂದೆ ನೋಡದೆ ದುಡುಂ ಎಂದು ನುಗ್ಗಿ ಕೆಲಸ ಮಾಡಿದ್ದೇ ಇಲ್ಲ. ತಾವು ಸಂಪರೀತ್ಯ ವಿವಿನಕ್ತಿ ಧೀರಹ ಎಂಬಂತೆ ಎಲ್ಲ ದೃಷ್ಟಿಯಿಂದಲೂ ನೋಡಿ ವಿಚಾರ ಮಾಡಿ ಅಳೆದು ಸುರಿದು ಕೇಳಬೇಕಾದವರನ್ನೆಲ್ಲ ಕೇಳಿ ತೂಗಿ ನಿರ್ಧರಿಸಿ ಕೈಗೊಳ್ಳುತ್ತಿದ್ದರು. ಕೊನೆಗೆ ಇಂಥದ್ದನ್ನು ಕೊಡು ಎಂದು ದೇವರನ್ನು ಪ್ರಾರ್ಥಿಸಿದವರಲ್ಲ. ಏಕೆಂದರೆ ನಮಗೆ ಯಾವುದು ಹಿತವೆಂದು ನಾವೇನು ಬಲ್ಲೆವು? ನಾವು ಯಾವುದೋ ಒಂದನ್ನು ನಮ್ಮ ಚಾಪಲ್ಯದಿಂದ ಕೇಳಿ ದೇವರು ಅದನ್ನು ಅನುಗ್ರಹಿಸಿ ಮುಂದೆ ಅವಿವೇಕವಾದರೆ ಏನು ಮಾಡುವುದು ಎನ್ನುವುದು ಅವರ ವಾದ. ಇದಕ್ಕೆ ಅಗಡಿ ಸಾಧುಗಳ ಜೀವನ ಚರಿತ್ರೆಯಲ್ಲಿ ನಡೆದ ಒಂದು ಸಂಗತಿಯನ್ನು ಉದಾಹರಿಸುತ್ತಿದ್ದರು. ಇಂಥವರು ಒಂದು ಸಾರಿ ಮಾತ್ರ ನಾನು 1919ರಲ್ಲಿ ಹಾಸಿಗೆ ಹತ್ತಿ ಮಲಗಿ ಅತ್ತಲೋ ಇತ್ತಲೋ ಎನ್ನುವ ಹಾಗೆ ಆದಾಗ ದೇವರೇ ನಮ್ಮ ಕೃಷ್ಣನನ್ನು ಉಳಿಸಿಕೊಡು ಎಂದು ಪ್ರಾರ್ಥಿಸಿದ್ದರು. ಅವರ ಪ್ರಾರ್ಥನೆಯನ್ನು ದೇವರು ಆಲಿಸಿದನೆಂದು ಸಲ್ಲಿಸಿದನೆಂದು ಇಂದಿಗೂ ನಾನು ನಂಬಿದ್ದೇನೆ. ವೆಂಕಣ್ಣಯ್ಯನವರು ಜನರ ಯೋಗ್ಯತೆ ಸಾಮರ್ಥ್ಯ ದೌರ್ಬಲ್ಯಗಳನ್ನು ಅರಿತವರಾಗಿದ್ದು ಯಾರು ಯಾರಿಂದ ಯಾವ ಯಾವ ರೀತಿಯಲ್ಲಿ ಕೆಲಸವಾಗಬಹುದೆಂದು ತಿಳಿದು ಪ್ರೀತಿ ವಿನೋದ ಸಹಾಯ ಸೌಜನ್ಯಾದಿಗಳಿಂದ ಅವರನ್ನು ಒಲಿಸಿಕೊಂಡು ನೆರವಾಗಿಸಿಕೊಳ್ಳುತ್ತಿದ್ದರು. ಆದ್ದರಿಂದಲೇ ಅವರ ಮಿತ್ರರು ಎಪ್ಪಟಿಕೆಯದಿ ಪ್ರಸ್ತುತ ಮುಪ್ಪಟಿಕ್ಕಾಮಾಟಲಾಡಿ ಅಂಕುಲ ಮನಸ್ಸುನ್ ನೊಪ್ಪಿಂಪಕ ತಾನೌವಕ ತಂಪಿಂಚುಕ ತಿರುಗುವಾಡು ಧನ್ಯಡುಸುವತಿ ಎನ್ನುವ ಪದ್ಯವನ್ನು ಅವರಿಗೆ ಅನ್ವಯಿಸಿ ಹೇಳುತ್ತಿದ್ದರು. ಭವಭೂತಿಯ ಬಹಿ ಸರ್ವಾಕಾರ ಪ್ರಗುಣ ರಮಣೀಯಂ ವ್ಯವಹರನ್ ಪರಾಭ್ಯೂಹಸ್ತಾನಾನ್ಯಪಿ ತನುತರಾಣಿ ಸ್ಥಗಯತಿ ಜನಂ ವಿದ್ವಾನೇಕಃ ಸಕಲಮಪಿ ಸಂದಾಯ ಕಪಟೈಹಿ ತಟಸ್ಥಃ ಸ್ವಾನರ್ಥಾನ್ ಘಟಯತಿ ಚ ಮೌನಂ ಕಭೌತೆ ಎಂಬ ಪದ್ಯವನ್ನು ನಾನು ಒಂದು ದಿನ ಅವರಿಗೆ ಹೇಳಿದೆ. ಅವರು ಕೇಳಿ ನಕ್ಕು ಬಿಟ್ಟರು. ತರ್ಕ, ವ್ಯಾಜ್ಯ, ಪ್ರತಿಭಟನೆ ಇವುಗಳಲ್ಲಿ ಅವರು ಹೆಚ್ಚು ಪ್ರವೇಶಿಸುತ್ತಿರಲಿಲ್ಲ. ಕೊನೆ ಕೊನೆಗಂತೂ ಇವು ನಿಂತೇ ಹೋಗಿದ್ದವು. ತಮ್ಮ ಅಭಿಪ್ರಾಯವೇ ಸರಿ, ಅದನ್ನು ಸಾಧಿಸಲೇಬೇಕೆಂಬ ಹಠ ಅವರ ಕಾರ್ಯದಲ್ಲಿ ಇರುತ್ತಿರಲಿಲ್ಲ. ಆದ್ದರಿಂದ ತಾವು ಗೆದ್ದರೆ ಸಂತೋಷವಾಗಲಿ, ಗೆಲ್ಲದಿದ್ದರೆ ದುಃಖವಾಗಲಿ ಇರುತ್ತಿರಲಿಲ್ಲ. ಯಾವುದಾದರೂ ಪತ್ರಿಕೆಗೆ ಒಂದು ಲೇಖನವನ್ನು ಬರೆದುಕೊಟ್ಟರೆ ಸಂಪಾದಕರಿಗೆ ಅದನ್ನು ನೀವೇನಾದರೂ ಮಾಡಿಕೊಳ್ಳಿ ಎಂದು ಹೇಳುತ್ತಿದ್ದರೆ ಹೊರತು ಅದನ್ನು ತಮ್ಮ ಇಷ್ಟದಂತೆ ಪ್ರಕಟಿಸಿದರು, ಬಿಟ್ಟರು, ರೂಪಗಳನ್ನು ಬದಲಾಯಿಸಿದರು ಎಂಬ ತಾಪತ್ರಯವನ್ನೇ ಮನಸ್ಸಿಗೆ ಹಚ್ಚಿಕೊಳ್ಳುತ್ತಿರಲಿಲ್ಲ. ಆ ಸಂಬಂಧದಲ್ಲಿ ಏನಾದರೂ ಒಂದು ಪ್ರಮಾದವಾದರೆ ಹೋಗಲಿ, ಏನು ಮಾಡುವುದು ಎಂದು ಬಿಡುತ್ತಿದ್ದರೆ ಹೊರತು ಕ್ರೋಧವಾಗಲಿ ಕೊರಗಾಗಲಿ ಇರುತ್ತಿರಲಿಲ್ಲ. ಇದರಿಂದ ಅವರ ಮನಸ್ಸು ಶಾಂತವಾಗಿ ಉಳಿಯುತ್ತಿತ್ತಲ್ಲದೆ ಪ್ರತಿ ಕ್ಷಣವು ಸುಮುಖವಾಗಿರುತ್ತಿತ್ತು. ಅದರಲ್ಲಿಯೂ ಎದುರಾಳಿಗಳು ಹಿರಿಯರಾಗಿದ್ದು ಹಠವಾದಿಗಳಾಗಿದ್ದು ವಿಧೇಯತೆಯನ್ನು ನಿರೀಕ್ಷಿಸುವವರಾಗಿದ್ದರೆ ಅಂಥವರನ್ನು ಮೆಚ್ಚಿಸುವುದಕ್ಕೆ ಇದಕ್ಕಿಂತಲೂ ಉತ್ತಮ ಮಾರ್ಗವಿಲ್ಲ. ಆದರೆ ಅಹಂಭಾವವನ್ನು ಏಳಗೊಡದೆ ಬೆಳೆಯಗೊಡದೆ ಸೋತು ಹೋಗುವ ಸಾತ್ವಿಕ ಗುಣವು ಎಲ್ಲರಿಗೂ ಬರುವುದಿಲ್ಲ. ಪ್ರಾಯಶಃ ಅವರ ಮೈದುನರಾದ ಕೈ ಶ್ರೀಕಂಠ ಶಾಸ್ತ್ರಿಗಳನ್ನು ಬಿಟ್ಟು ಅವರ ಬಂಧು ಮಿತ್ರರಾರಲ್ಲೂ ಇಷ್ಟು ಮಟ್ಟಿನ ಸಾಧುಗುಣವನ್ನು ನಾನು ಕಂಡಿಲ್ಲ. ಇಲ್ಲಿ ಶ್ರೀಕಂಠ ಶಾಸ್ತ್ರಿಗಳ ಸೂಕ್ಷ್ಮ ಪರಿಚಯವು ಅಪ್ರಕೃತವಾಗಲಾರದು. ಏಕೆಂದರೆ ಭಕ್ತಿ, ಜ್ಞಾನ, ವೈರಾಗ್ಯ, ಲೌಕಿಕ ಧಾರ್ಮಿಕ ವ್ಯವಹಾರ, ಶುದ್ಧವಾದ ಜೀವನ ಇವೆಲ್ಲದರಲ್ಲೂ ಅವರನ್ನು ವೆಂಕಣ್ಣನವರು ಆದರ್ಶ ವ್ಯಕ್ತಿಯಾಗಿ ಭಾವಿಸಿಕೊಂಡಿದ್ದರು. ಅಗಡಿಯ ಸಾಧುಗಳು ಅವರ ಶಿಷ್ಯರಾದ ನಾರಾಯಣ ಭಗವಾನರು ಇವರ ಚಿತ್ರಗಳೊಡನೆ ಶಾಸ್ತ್ರಿಗಳ ಭಾವಚಿತ್ರವು ವೆಂಕಣ್ಣಯ್ಯನವರ ದೇವರ ಮನೆಯಲ್ಲಿ ಮಂದಾಸನದ ಮೇಲೆ ಮಧ್ಯೆ ಪೂಜಾ ಮೂರ್ತಿಗಳ ನಡುವೆ ಇರುತ್ತಿತ್ತು. ವೆಂಕಣ್ಣಯ್ಯನವರು
ಮೈಸೂರಿಗೆ ಮೊದಲ ಬಂದ ಸರಿಸುಮಾರಿನಲ್ಲಿ ಶ್ರೀಕಂಠ ಶಾಸ್ತ್ರಿಗಳು ಅಲ್ಲಿಯ ಸಂಸ್ಕೃತ ಪಾಠಶಾಲೆಗೆ ಓದುವುದಕ್ಕೆ ಬಂದು ಅಲ್ಲಿ ವ್ಯಾಸಂಗ ಮಾಡಿ ಸಾಹಿತ್ಯ ವಿದ್ವತ್ ಪರೀಕ್ಷೆಯನ್ನು ಕೊಟ್ಟರು. ಆದರೆ ಅವರಲ್ಲಿ ತಾವು ವಿದ್ವಾಂಸರೆಂಬ ಅಹಂಭಾವವು ಸುತಾರಾಂ ಕಂಡು ಬರುತ್ತಿರಲಿಲ್ಲ. ಅಗಲವಾದ ಶಾಂತವಾದ ದುಂಡು ಮುಖ ನಗುಮುಖ, ಆ ಮುಖದ ತುಂಬ ವರ್ಚಸ್ಸು, ಅಗಲವಾದ ಹೊಳೆಯುತ್ತಿದ್ದ ಕಣ್ಣುಗಳು ಅವರಲ್ಲಿದ್ದ ಒಂದು ದೊಡ್ಡ ಗುಣ. ವೆಂಕಣ್ಣಯ್ಯನವರ ಮೆಚ್ಚುಗೆಗೂ ಆಶ್ಚರ್ಯಕ್ಕೂ ಪಾತ್ರವಾದ ಒಂದು ಅಪೂರ್ವ ಗುಣ ಏನೆಂದರೆ ಅವರ ಹೊಂದಿಕೆಯ ಸ್ವಭಾವ. ಯಾರೊಡನೆ ಇದ್ದರೂ ಅವರೊಡನೆ ಅವರಂತೆ ಇದ್ದು ಬಿಡುವುದು. ಕಾಫಿ ಕುಡಿಯುವವರ ಮನೆಯಲ್ಲಿ ಕಾಫಿ ಕುಡಿದು ಬಿಡುವುದು. ನಸೆ ಹಾಕುವವರ ಜೊತೆಗಿದ್ದಾಗ ನಸೆ ಹಾಕಿಕೊಂಡು ಬಿಡುವುದು. ಕೇಳಿ ಕೇಳಿ ಹಾಕಿಕೊಂಡು ಬಿಡುವುದು. ಇಲ್ಲದವರ ಜೊತೆಯಲ್ಲಿದ್ದಾಗ ಅದರ ಹಂಬಲವೇ ಇಲ್ಲ. ವೈದಿಕರ ಮನೆಯಲ್ಲಿ ಅವರ ಜೊತೆಗೂ ಕರ್ಮಾನುಷ್ಠಾನ, ಒಪ್ಪತ್ತು, ಉಪನ್ಯಾಸ ಮಾಡಿಬಿಡುವುದು. ಹೆಂಗಸರ ಜೊತೆಯಲ್ಲಿದ್ದಾಗ ಅವರಿಗೆ ತಕ್ಕಂತೆ ಮಾತು. ಮಕ್ಕಳ ಜೊತೆಯಲ್ಲಿದ್ದಾಗ ಅವರ ಜೊತೆನೆ ಆಟ, ಊಟ, ಉಪಚಾರ, ತಿಂಡಿ ತೀರ್ಥಗಳಲ್ಲಿ ಹೆಚ್ಚು ಕಡಿಮೆಯಾಯಿತೆಂದು ಅದರಿಂದ ಬಾಧಕವಾಯಿತೆಂದು ಎಂದೂ ಹೇಳಿದ್ದಿಲ್ಲ. ಕೋಪಿಸಿಕೊಂಡದ್ದಾಗಲಿ, ಮುಖ ಗಂಟು ಹಾಕಿಕೊಂಡದ್ದಾಗಲಿ ಇಲ್ಲವೇ ಇಲ್ಲ. ಶುದ್ಧ ಸ್ಫಟಿಕ ಸಂಕಾಶವಾದ ವಸ್ತು. ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಹೆಂಡತಿ ತೀರಿ ಹೋಗಲು ಅವರು ಮತ್ತೆ ಮದುವೆ ಯೋಚನೆ ಬಿಟ್ಟು ಅಗಡಿಯ ಸಾಧುಗಳಲ್ಲಿ ಹೋಗಿ ಸೇರಿದರು. ಈ ಸಂಬಂಧ ಹೇಗೆ ಸಂಘಟಿಸಿತು ನನಗೆ ತಿಳಿಯದು. ಅಲ್ಲಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿರುತ್ತಾ ಸಾಧು ಸೇವೆ ಸತ್ಸಂಗಗಳಲ್ಲಿ ಸಂಸಾರವನ್ನು ಮರೆತು ಬಿಟ್ಟರು. ಅಲ್ಲಿಯೇ ಅವರು ಆಧ್ಯಾತ್ಮ ರಾಮಾಯಣವನ್ನು ಕನ್ನಡಿಸಿ ಸದ್ಬೋಧ ಚಂದ್ರಿಕೆಯ ಮೂಲಕ ಪ್ರಕಟಿಸಿದರು. ಈ ಮಧ್ಯೆ ಅವರ ಮದುವೆಯಲ್ಲಿ ಆಸಕ್ತರಾಗಿದ್ದ ನಂಟರು ಸಾಧುಗಳ ಜೊತೆ ಸೇರಿ ತಮ್ಮ ಹುಡುಗ ಕೈಬಿಟ್ಟು ಹೋದನೆಂದು ಒಣಗುವುದಕ್ಕೆ ಮೊದಲು ಮಾಡಿ ಅಗಡಿಗೆ ಬಂದು ಸಾಧುಗಳಲ್ಲಿ ದೂರಿಟ್ಟರು. ಅವರು ಶಾಸ್ತ್ರಿಗಳನ್ನು ಕರೆದು, ಶಾಸ್ತ್ರಿಗಳೇ ನೀವು ಮದುವೆ ಮಾಡಿಕೊಳ್ಳಿ ಎಂದು ಅಪ್ಪಣೆ ಮಾಡಿದರು. ಅವರ ಗುರುಗಳು ಮಾತಿಗೆ ಪ್ರತಿ ಹೇಳಲಿಲ್ಲ, ಮದುವೆಯಾಯಿತು. ಆದರೆ ಫಲ ಮಾತ್ರ ನಿರೀಕ್ಷಿಸಿದಂತೆ ಆಗಲಿಲ್ಲ. ಸಂಸಾರ ಕೂಡಲಿಲ್ಲ, ಬೆಳೆಯಲಿಲ್ಲ. ಅಗಡಿಯಲ್ಲಿ ಇದುವರೆಗೆ ಇದ್ದ ಒಂದು ವ್ಯಕ್ತಿಯ ಜೊತೆಗೆ ಮತ್ತೊಂದು ವ್ಯಕ್ತಿ ಬಂದು ಸೇರಿದಂತಾಯಿತು. ನಾನು ಅವರನ್ನು ವಿದ್ಯಾರ್ಥಿ ದಿಶೆಯಲ್ಲಿಯೂ ಆಮೇಲೆಯೂ ಆಗಿಂದಾಗಿ ನೋಡಿದ್ದೆ. ಅವರು ತಾವರೆಯ ಎಲೆಯ ಮೇಲಿನ ನೀರಿನಂತೆ ಅಂಟಿಯೂ ಅಂಟದ ಹಾಗೆ ಬಾಳಿದವರು. ಜೀವನ್ ಮುಕ್ತರ ವರ್ಣನೆ ಅವರಿಗೆ ಅನ್ವಯಿಸುತ್ತಿತ್ತು. ಅವರ ಮರಣವೂ ಅದಕ್ಕೆ ಅನುರೂಪವಾಗಿತ್ತಂತೆ. ಸಾಯುವುದಕ್ಕೆ ಸ್ವಲ್ಪ ಮುಂಚೆ ಮಲಗಿದ್ದವರು ಎದ್ದು ಕುಳಿತು ಸ್ವಲ್ಪ ಸಕ್ಕರೆ ತರಿಸಿ ಕೈಯಲ್ಲಿ ಹಿಡಿದು ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಿದ್ದು ಹತ್ತಿರದಲ್ಲಿದ್ದವರಿಗೆ ಪ್ರಸಾದವೆಂದು ಅದನ್ನು ಹಂಚಿ ಮುಸುಕು ಹಾಕಿಕೊಂಡು ಮಲಗಿದರಂತೆ. ಸ್ವಲ್ಪ ಹೊತ್ತಿನ ಮೇಲೆ ಮುಸುಕು ತೆಗೆದು ನೋಡಲು ಅವರು ನೋಡಲು ವಸ್ತು ಹೋಗಿತ್ತಂತೆ. ಈ ಸಂಗತಿಯನ್ನು ವೆಂಕಣ್ಣಯ್ಯನವರೇ ಬಹು ಆಸ್ತೆಯಿಂದ ಹೇಳುತ್ತಿದ್ದರು. ಅವರ ಆ ಸಾತ್ವಿಕತೆಯ ವಿವೇಕರಹಿತವಾದ ನಿರ್ವೀರ್ಯತೆಯಲ್ಲ. ವೆಂಕಣ್ಣಯ್ಯನವರು ತಂದೆಯವರು ಸ್ವರ್ಗಸ್ಥರಾದಾಗಲೂ ಮತ್ತಾವುದೋ ಸಾಂಸಾರಿಕ ಕ್ಲೇಶದಲ್ಲೂ ವೆಂಕಣ್ಣಯ್ಯನವರು ಉಭಯ ಸಂಕಟಕ್ಕೆ ಸಿಕ್ಕಿ ಏನು ಮಾಡುವುದಕ್ಕೂ ತೋರದೆ ತಲೆಯ ಮೇಲೆ ಕೈಹೊತ್ತು ಕುಳಿತಾಗ ಅವರು ಬಂದು, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ, ಈ ಮಾತನ್ನು ಕೃಷ್ಣನು ಅರ್ಜುನನಿಗೊಬ್ಬನಿಗೆ ಹೇಳಿ ಹೋದನೆಂದು ಮಾಡಿದೆಯೇನು ವೆಂಕಣ್ಣ? ಹೇಳು, ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಮುಂದಿನ ಕೆಲಸದಲ್ಲಿ ಪ್ರವೃತ್ತನಾಗು ಎಂದು ಜಬರಿದರಂತೆ. ಆ ಸಮಯದಲ್ಲಿ ತಮಗೆ ಬುದ್ಧಿ ಹೇಳುವುದು ಇನ್ನಾರಿಗೂ ಸಾಧ್ಯವಿರಲಿಲ್ಲವೆಂದು, ಹೇಳಿದ್ದರೂ ಪ್ರಯೋಜನವಾಗುತ್ತಿರಲಿಲ್ಲವೆಂದು ವೆಂಕಣ್ಣಯ್ಯನವರು ಹೇಳಿದ್ದರು. ಪ್ರಾಯಶಃ ಶ್ರೀಕಂಠ ಶಾಸ್ತ್ರಿಗಳಿಗಿಂತ ಹೆಚ್ಚಾಗಿ ಅವರ ಧಾರ್ಮಿಕ ಜೀವನದ ಮೇಲೆ ತಮ್ಮ ಪ್ರಭಾವ ಬೀರಿದವರು ಅಗಡಿಯ ಶೇಷಾಚಲ ಸಾಧುಗಳು. ಆದರೆ ಅವರನ್ನು ನಾನು ಕಣ್ಣಾರೆ ಕಂಡಿಲ್ಲವಾದ್ದರಿಂದ ಅವರ ವಿಷಯವನ್ನು ಇಲ್ಲಿ ಎತ್ತಿಲ್ಲ. ಯಾರ ಮನಸ್ಸನ್ನು ನೋಯಿಸಬಾರದು, ಎಲ್ಲರನ್ನು ಸಂತೋಷಪಡಿಸಬೇಕು ಎಂಬುದು ವೆಂಕಣ್ಣಯ್ಯನವರ ಜೀವನದ ಮುಖ್ಯ ಸೂತ್ರವಾಗಿತ್ತು. ಇದರಲ್ಲಿ ಕಾರ್ಯವಾಸಿಯ ಪ್ರಯೋಜನ ದೃಷ್ಟಿ ಇದ್ದರೂ ಅದರಲ್ಲಿ ಅದಕ್ಕಿಂತ ಹೆಚ್ಚಾಗಿ ಅಹಿಂಸಾ ತತ್ವವಿತ್ತು. ಅವರು ಅಪ್ರಿಯವಾದದ್ದನ್ನು ಎಂದಿಗೂ ಹೇಳುತ್ತಿರಲಿಲ್ಲ, ಹಾಗೆಂದು ಅಸತ್ಯವಾದ ಸ್ತೋತ್ರವನ್ನು ಮಾಡುತ್ತಿರಲಿಲ್ಲ. ಬೇಕಾದರೆ ಸೂಕ್ಷ್ಮವಾಗಿ ಸೂಚಿಸುವುದು, ಇಲ್ಲದಿದ್ದರೆ ಸುಮ್ಮನೆಯಾಗಿ ಇದ್ದು ಬಿಡುವುದು, ಇದು ಅವರಿಗೆ ರೂಢಿಯಾಗಿತ್ತು. ಏನಾದರೂ ಒಂದು ಅಪ್ರಿಯವನ್ನು ಹೇಳಲೇಬೇಕೆಂಬ ಬಿಕ್ಕಟ್ಟಿಗೆ ಸಿಕ್ಕಿದರೆ ನಾನು ಸೋಮಾರಿ, ಮೈ ಬಗ್ಗೆ ಕೂತು ಬರೆಯಲಾರೆ ಎಂದು, ನನಗೆ ಜ್ಞಾಪಕ ಶಕ್ತಿ ಸುತಾರಾಮ್ ಇಲ್ಲ, ಮರೆತು ಹೋಗಿ ಬಿಡುತ್ತೇನೆ ಎಂದು, ನಾನು ಯಾವುದನ್ನು ಬೇಗ ಗ್ರಹಿಸಲಾರೆ, ನಿಧಾನವಾಗಿ ಇನ್ನೊಂದ್ಸಲ ಓದಿ ಹೇಳುತ್ತೇನೆ ಎಂದು, ನಾನು ಮಕ್ಕೇಡಿ ಒಬ್ಬರನ್ನು ಹೋಗಿ ಕೇಳಲಾರೆ ಎಂದು ತಮ್ಮಲ್ಲಿ ಒಂದು ದೋಷವನ್ನು ಆರೋಪಿಸಿಕೊಂಡು ಮುಂದಕ್ಕೆ ಹಾಕಿ ಬಿಡುವರು. ಪ್ರಿಯವಾದ ಆದರೆ ಬಾಧಕವಿಲ್ಲದ ಸುಳ್ಳನ್ನಾದರೂ ಹೇಳಬಹುದೇ ಹೊರತು ಅಪ್ರಿಯವಾದ ನಿಜವನ್ನು ಹೇಳಿ ವಿಶ್ವಾಸವನ್ನು ಕಳೆದುಕೊಳ್ಳುವುದು ಸೂಕ್ತವಲ್ಲವೆನ್ನುವುದು ಅವರ ಭಾವ. ಇದರ ಜೊತೆಗೆ ಗೌರವ, ಭಕ್ತಿ, ನಮ್ರತೆ, ವಿಶ್ವಾಸ, ಆದರ, ಸ್ನೇಹ, ವಾತ್ಸಲ್ಯ, ಮಮತೆ, ಇವುಗಳನ್ನು ಸಂದರ್ಭ ಬಿದ್ದಂತೆ ಸಾಧ್ಯವಾದಷ್ಟು ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸಿ ಆತ್ಮೀಯತೆಯನ್ನು ಸಂಪಾದಿಸಿದ್ದರು. ಆದ್ದರಿಂದ ಪ್ರಾಯಶಃ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಕೆಲವು ಸಂದರ್ಭಗಳಲ್ಲಿ ಹೊರಗಿನವರು ಅವರಲ್ಲಿ ಅನುರಕ್ತರಾಗಿದ್ದರು. ಸಂತೋಷಂ ಜನಯೇತ್ ಪ್ರಾಜ್ಞ ತದೇವೇಶ್ವರ ಪೂಜನಂ ಎಂಬ ವಾಕ್ಯಕ್ಕೆ ಅವರು ಮೂರ್ತಿಮತ್ತಾದ ನಿದರ್ಶನವಾಗಿದ್ದರು. ಒಂದು ಸಾರಿ ಧಾರವಾಡದಲ್ಲಿದ್ದಾಗ ಮನೆಯವರನ್ನೆಲ್ಲ ಊರಿಗೆ ಕಳುಹಿಸಿ ತಾವೊಬ್ಬರೇ ಇರಬೇಕಾಗಿತ್ತು. ಆಗ ಸುಮಾರು ಒಂದು ತಿಂಗಳ ದಿವಸ ಬೆಳಗ್ಗೆ ಸಾಯಂಕಾಲ ಒಂದೊಂದು ಸೇರು ಹಸುವಿನ ನೊರೆ ಹಾಲನ್ನು ಕುಡಿದು
ಕುಡಿದುಕೊಂಡು ಬಿಟ್ಟಿದ್ದರಂತೆ. ಇದರಿಂದ ಸಾಮಗ್ರಿ ಒದಗಿಸಿಕೊಂಡು ಅಡಿಗೆ ಮಾಡಿಕೊಳ್ಳುವ ಕಷ್ಟ ತಪ್ಪಿತು. ಊಟಕ್ಕೆ ಅವರಿವರನ್ನು ಆಶ್ರಯಿಸುವುದಾಗಲಿ ಹೋಟೆಲಿಗೆ ಹೋಗುವುದಾಗಲಿ ತಪ್ಪಿತು. ಕೊನೆಗೆ ಹಾಲನ್ನು ಕಾಯಿಸುವುದು ಕಷ್ಟ, ಅದಕ್ಕೆ ಪಾತ್ರ ಪದಾರ್ಥಗಳನ್ನು ಸರಿಪಡಿಸುವ ರಗಳೆ ಕೂಡ ತಪ್ಪಿತು. ಇದನ್ನು ಅವರು ಬಹು ತೃಪ್ತಿಯಿಂದಲೂ ಒಪ್ಪಿಗೆಯಿಂದಲೂ ವಿವರಿಸುತ್ತಿದ್ದರು. ಸಾಮಾನ್ಯವಾಗಿ ಅವರು ಏತರಿಂದಲೂ ಉದ್ರೇಕಗೊಳ್ಳುತ್ತಿರಲಿಲ್ಲ. ಕೋಪ ತಾಪಗಳನ್ನು ಚಿಂತೆ ಕೊರಗುಗಳನ್ನು ನುಂಗಿಕೊಂಡು ವಿವೇಕದಿಂದ ಜೀರ್ಣ ಮಾಡಿಕೊಂಡು ಸಂತೋಷ ಚಿತ್ತರಾಗಿ ನಗುನಗುತ್ತಾ ಇರುವುದವರಿಗೆ ವಾಡಿಕೆಯಾಗಿ ಹೋಗಿತ್ತು. ಆದರೆ ಕೊನೆ ಕೊನೆಗೆ ಆಡಬಾರದ, ಅನುಭವಿಸಲಾರದ, ಪರಿಹಾರವಾಗದ ಕಷ್ಟ ನಿಷ್ಠುರಗಳು ಕೆಲವು ಒದಗಿ ಅವರಿಗೆ ಕೊರಗು ಹತ್ತಿಸಿದವು. 1937 ಅವರ ಮನೆಗೆ ಕಳ್ಳರು ಬಿದ್ದು ಸ್ವಲ್ಪ ನಗ ನಾಣ್ಯಗಳನ್ನು, ಅವರು ಊಟ ಮಾಡುತ್ತಿದ್ದ ಬೆಳ್ಳಿಯ ತಟ್ಟೆಗಳನ್ನು ಹೊತ್ತುಕೊಂಡು ಹೋದರು. ಅದರಿಂದಲೂ ಅವರು ಚಲಿತರಾಗಲಿಲ್ಲ. ಹೋಗಲಿ, ನಮ್ಮ ಪ್ರಾಪ್ತಿ ಅಷ್ಟೆಯೇ. ನಾನು ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡುವುದು ದೇವರಿಗೆ ಇಷ್ಟವಿಲ್ಲವೆಂದು ತೋರುತ್ತದೆ ಎನ್ನುತ್ತಿದ್ದರು. ಆದರೆ ಸುಮಾರು ಆ ಕಾಲದಿಂದಲೂ ತಮಗೆ ಯಾವುದೋ ಕಷ್ಟ ದೆಸೆ ಒದಗಿದೆ ಎಂದು ಅವರಿಗೆ ಬಲವಾದ ಶಂಕೆ ಉಂಟಾಯಿತು. ಏನೋ ಮನಸ್ಸಿಗೆ ಶಾಂತಿ ಇಲ್ಲ. ದೇವರ ಪೂಜೆ, ಸಂಧ್ಯಾ ವಂದನೆ, ಪಾರಾಯಣ ಒಂದು ಬೇಕಾಗುವುದಿಲ್ಲ. ಹೋಗಲಿ ಎಂದು ನಾನು ಬಿಟ್ಟು ಬಿಟ್ಟಿದ್ದೇನೆ. ಗ್ರಹಚಾರ ಅದೊಂದನ್ನು ಮಾಡಗೊಡಿಸುವುದಿಲ್ಲ. ನಮ್ಮ ತಂದೆಗೂ ತುಂಬಾ ಕಷ್ಟ ಕಾಲ ಒಂದು ಸಾರಿ ಬಂದಿತ್ತು. ಆಗ ಅವರಿಗೂ ಹೀಗೆ ಆಗಿತ್ತು ಎನ್ನುತ್ತಿದ್ದರು. ಸಾಯುವುದಕ್ಕೆ 3-4 ತಿಂಗಳಿದ್ದಾಗ ಮನಃಶಾಂತಿ ಬಂದಿತ್ತೆಂಬ ಆಸೆಯಿಂದ ಸಪ್ತಸರ್ಗ ಸುಂದರಕಾಂಡ ಪಾರಾಯಣವನ್ನು ಆರಂಭಿಸಿದ್ದರು. ಆ ಕಾಲದಲ್ಲಿ ಬೆಂಗಳೂರಿಗೆ ಬಂದಾಗ ಪುಸ್ತಕವನ್ನು ತಂದು ಅಲ್ಲಿಯೂ ಪಾರಾಯಣ ಮಾಡುತ್ತಿದ್ದುದನ್ನು ನೋಡಿ ವಿಚಾರಿಸಿದನ್ನು ತಿಳಿದುಕೊಂಡೆ. ಆದರೆ ಇನ್ನು ಸ್ವಲ್ಪ ಕಾಲ ಬಿಟ್ಟು ಮತ್ತೊಂದು ಸಾರಿ ಬಂದಾಗ ಪಾರಾಯಣ ಮಾಡಲಿಲ್ಲ. ಅದೇಕೆಂದು ಕೇಳಲು, ಏನೋ ಮೈಲಿಗೆ ಮಧ್ಯ ಅಡ್ಡಿ ಬಂದು ನಿಲ್ಲಿಸಿಬಿಟ್ಟೆ ಎಂದರು. ಅದರಿಂದ ಅವರ ಮನಸ್ಸಿಗೆ ಸ್ವಲ್ಪ ಅಳುಕಾಗಿದ್ದಂತೆ ತೋರಿತು. ಆದರೆ ಆ ಅಳುಕು ಒಂದು ಉತ್ಪಾತವಾಯಿತು. ಅವರಿಗೆ ತಕ್ಕ ಮಟ್ಟಿಗೆ ಜ್ಯೋತಿಷ ಜ್ಞಾನವಿತ್ತು, ಅದರಲ್ಲಿ ನಂಬಿಕೆಯೂ ಇತ್ತು. ಆದ್ದರಿಂದ ತಮ್ಮ ಜಾತಕವನ್ನು ನೋಡಿಕೊಂಡು ಈ ಕಾಲಕ್ಕೆ ಗ್ರಹಚಾರ ಕ್ರೂರವಾಗಿದೆ ಎಂದು ಹೇಳುತ್ತಿದ್ದರು. ಆದರೆ ಇಷ್ಟು ಕ್ರೂರವೆಂದು ಯಾರು ಭಾವಿಸಿರಲಿಲ್ಲ. ಅವರು ಎಂದೂ ದೃಢಾಂಗರಾಗಿ ಪೂರ್ಣ ಆರೋಗ್ಯದಲ್ಲಿದ್ದವರಲ್ಲ. ಮೊದಲು ನಾನು ಅವರನ್ನು ನೋಡಿದಾಗಲೇ ಮಲಬಂಧ ಚರ್ಮ ವ್ಯಾಧಿಗಳಿಂದ ನರಳುತ್ತಾ ಅಶಕ್ತರಾಗಿ ಕಾಣುತ್ತಿದ್ದರು. ಬೆಂಗಳೂರಿಗೆ ಬರುವ ಹೊತ್ತಿಗೆ 1916 ಕ್ರಮವಾಗಿ ಚೇತರಿಸಿಕೊಂಡು ದೃಢವಾಗಿ ಇಲ್ಲದಿದ್ದರೂ ತಕ್ಕ ಮಟ್ಟಿಗೆ ಆರೋಗ್ಯವಾಗಿದ್ದರು. ಊಟ ತಿಂಡಿಗಳಲ್ಲಿ ಹುರುಡುಗಟ್ಟಿ ಹುಡುಗಾಟವಾಡಿ ಭಾಗವಹಿಸಿ ಸುಖಪಡಬಲ್ಲವರಾಗಿದ್ದರು. ಉಳಿತೋವೆ ಎಂದರೆ ಅವರಿಗೆ ಪ್ರಾಣ. ಆದರೆ ಮೈಸೂರಿಗೆ ಬಂದ ಮೇಲೆ ಇಲ್ಲಿನ ಹವೆ ಅವರಿಗೆ ಒಗ್ಗಲಿಲ್ಲ. ಜೀರ್ಣಶಕ್ತಿ ಕುಗ್ಗಿ ಮೂಲವ್ಯಾಧಿ ಹುಟ್ಟಿ ಅವರ ದೇಹವನ್ನು ಶೋಷಿಸಿತು. ಕೊನೆಗಾಲಕ್ಕೆ ಒಂದು ನಾಡು ವೈದ್ಯರಿಂದ ಅದು ಗುಣಕ್ಕೆ ಬಂದಿತ್ತು. ಆದರೆ ದೇಹದಾರ್ಢ್ಯ ಮಾತ್ರ ಕಡಿಮೆಯಾಗುತ್ತಿತ್ತು. ಈ ಸಮಯದಲ್ಲಿ ಅಲಪಾಟೆಯಿಂದ ಆಯಾಸ ಹೆಚ್ಚಾಗಿ ಚಳಿಗಾಳಿಗಳ ಹೊಡೆತಕ್ಕೆ ಸಿಕ್ಕಿ ಮಲಗಿದರು. ಜ್ವರವು ವಿಷಮಿಸಿ ನ್ಯೂಮೋನಿಯಾಕ್ಕೆ ತಿರುಗಿತ್ತು. ಸ್ವಾಭಾವಿಕವಾಗಿ ದುರ್ಬಲವಾಗಿದ್ದ ಅವರ ಶ್ವಾಸಕೋಶಗಳು, ಹೃದಯವು ಮತ್ತಷ್ಟು ದುರ್ಬಲವಾಗಿ ದೇಹವು ದಿನ ದಿನ ಕುಗ್ಗುತ್ತ ಬಂತು. ರೋಗ ಚಿಹ್ನಗಳೆಂದು ಇಲ್ಲ, ಎಲ್ಲ ಗುಣವಾಗಿದೆ. ಹೃದಯ ದೌರ್ಬಲ್ಯ ಮಾತ್ರವಿದೆ, ತುಂಬಾ ನಿಶಕ್ತಿ ಇದೆ. ಕ್ರಮವಾಗಿ ಚೇತರಿಸಿಕೊಳ್ಳುತ್ತಾರೆ ಎಂದೇ ಎಲ್ಲರೂ ಆಶೆ ಇಟ್ಟುಕೊಂಡಿದ್ದರು. ಅವರಿಗೂ ತಮ್ಮ ಅಂತ್ಯಕಾಲ ಸಮೀಪಿಸಿರಬಹುದೆಂಬ ಶಂಕೆ ತೋರಿದಂತೆ ಕಾಣುವುದಿಲ್ಲ. ಆದರೆ ಜೀವದೀಪ ಅನಿರೀಕ್ಷಿತವಾಗಿ ನಂದಿ ಹೋಯಿತು. ಶೋಕ ಕವಿದುಕೊಂಡಿತು. ವೆಂಕಣ್ಣಯ್ಯನವರಲ್ಲಿ ಅವರ ಉದ್ದಕ್ಕೂ ಎಲ್ಲರಿಗೂ ಗೋಚರಿಸುತ್ತಿದ್ದುದು ಅವರ ಸಾಧುತ್ವ, ಸತ್ಸಂಗ, ಜವಾಬ್ದಾರಿಯ ಸಂದರ್ಭ ಸನ್ನಿವೇಶಗಳು, ಆತ್ಮವಿಮರ್ಶೆ, ಅಂತರ್ಮುಖತೆ ಮುಂತಾದವುಗಳಿಂದ ಸಂಸ್ಕಾರ ಪಡೆದು ಬೆಳೆದು ಬಂದರೂ ಅದು ಅವರ ಹುಟ್ಟುಗಳವೆಂದೇ ಹೇಳಬೇಕು. ಆದ್ದರಿಂದಲೇ ಅವರು ಚಿಕ್ಕ ವಯಸ್ಸಿನಿಂದಲೂ ಎಲ್ಲರಿಗೂ ಬೇಕಾಗಿದ್ದುದು. ಮೈಸೂರಿಗೆ ಮೊದಲು ಬಂದಾಗ ಅವರು ಸುಮಾರು 1 ವರ್ಷ ಹೋಟೆಲ್ನಲ್ಲಿ ಊಟ ವ್ಯವಸ್ಥೆ ಮಾಡಿಕೊಂಡಿದ್ದರು. ಅಲ್ಲಿ ಕೂಡ ಅವರನ್ನು ಕಂಡರೆ ಎಲ್ಲರಿಗೂ ವಿಶ್ವಾಸ. ಅಲ್ಲಿದ್ದ ಪರಿಚಾರಕನು ಅನಾರೋಗ್ಯದಲ್ಲಿ ನರಳುತ್ತಿದ್ದ ಅವರನ್ನು ಉಪಚರಿಸಿ ಹೆಚ್ಚಾಗಿ ತುಪ್ಪ ಮಜ್ಜಿಗೆ ಹಾಕಿ ನೀರೆರೆದು ಆರೈಕೆ ಮಾಡಿ ತಿಂಡಿ ಕೊಟ್ಟು ಅವರಿಗೆ ಮೆಚ್ಚಾಗಿದ್ದನು. ಆಗ ಅವರು ಅವನಿಗೆ ದುಡ್ಡು ಕಾಸು ಕೊಟ್ಟು ಒಲಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ದುಡ್ಡು ಕೊಟ್ಟರೆ ತಾನೇ ವಿಶ್ವಾಸ ಬಂದೀತೆ. ಅವರ ಮೃದುವಾದ ಮಾತು, ಸಾತ್ವಿಕವಾದ ನಡೆ, ನಗುಮುಖ ಇವೇ ದುಡ್ಡಿಗಿಂತ ದೊಡ್ಡದಾಗಿದ್ದವು. ದುಷ್ಟ ನಿಗ್ರಹದಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ. ದುಷ್ಟಾನುಗ್ರಹ, ಶಿಷ್ಟ ಗೌರವ ಇದೇ ಅವರ ನಡತೆಯ ಮೂಲ ಮಂತ್ರವಾಗಿತ್ತು. ಸ್ನೇಹ ಸಾಧುತ್ವ ಹೊಂದಿಕೆಗಳಿಂದ ಸರಿ ಹೋದರೆ ಹೋಗಲಿ, ಇಲ್ಲದಿದ್ದರೆ ಅಪ್ರಿಯವಾದ ರೀತಿಯಲ್ಲಿ ವರ್ತಿಸಿ ದುಷ್ಟರನ್ನು ತಿದ್ದ ಹೋಗುವುದು ಅನಾವಶ್ಯಕ ಎಂದು ಅವರು ಹೇಳುತ್ತಿದ್ದರು. ಕಾಲಿಗೆ ಮುಳ್ಳು ಚುಚ್ಚಿದರೆ ಅದು ಹಾಗೆ ಕೊಳೆತು ಕರಗಿ ಹೋಗಲಿ, ಅದನ್ನು ಸೂಜಿಯಿಂದ ಯಾರು ಚುಚ್ಚಿ ತೆಗೆದು ನೋಯಿಸಿಕೊಂಡರು ಎನ್ನುವ ಹಾಗೆ. ಧ್ರುವಂಸ ನೀಲೋತ್ಪಲ ಪತ್ರ ಧಾರಯ ಶಮೀಲತಾಂ ಚೇತುರ್ಮೃಷಿರ್ವ್ಯವಸತಿ ಎಂದು ದುಷ್ಯಂತನು ದೂರಬಹುದು. ಆದರೆ ಕಣ್ವರು ತಮ್ಮ ಮಾರ್ಗವನ್ನು ಬಲ್ಲವರಾಗಿದ್ದರು. ಆದ್ದರಿಂದಲೇ ಅವರು ಋಷಿಗಳಾಗಿ ಉಳಿದರು. ಈ ವಿಧವಾದ ರೀತಿ ಪ್ರವೃತ್ತಿಗಳು ವೃತ್ತಿ ಪ್ರವೃತ್ತಿಗಳು ಉಪ್ಪು ಹುಳಿ ಖಾರ ತಿನ್ನುವ ದೇಹಕ್ಕೆ ಸುಮ್ಮನೆ ದೊರಕುವುದಿಲ್ಲ.
ಅವರು ಮನಸ್ಸನ್ನು ದಂಡಿಸಿ ದಂಡಿಸಿ ಕೋಪ ತಾಪಗಳನ್ನು ನುಂಗಿ ನುಂಗಿ ಸಾಧಕ ಮಾರ್ಗದಲ್ಲಿ ಮುಂದುವರಿಯುತ್ತಿದ್ದರು. ಆ ಹೋರಾಟವು ಪ್ರಯತ್ನಪೂರ್ವಕವಾಗಿ ನಡೆಯುತ್ತಿದ್ದರಿಂದಲೇ ಅದರ ಅರಿವು ದಿನ ದಿನಕ್ಕೆ ಹೆಚ್ಚಾಗಿ ಕೊನೆ ಕೊನೆಗೆ ನಾನು ಮುದುಕನಾದನೆಂದು ತೋರುತ್ತದೆ, ನನಗೆ ಸಿಡುಕು ಬಹಳವಾಗುತ್ತಿದೆ, ಶಾಂತಿ ಹೋಗುತ್ತಿದೆ ಎನ್ನುತ್ತಿದ್ದರು. ಆದರೆ ಅವರನ್ನು ನೋಡಿದವರೆಲ್ಲರೂ ಬಲ್ಲರು. ಅವರ ಶಾಂತಿ ಸ್ನೇಹ ಸಮಾಧಾನಗಳು ಹೇಗೆ ಬೆಳೆಯುತ್ತಿದ್ದವು ಎನ್ನುವುದನ್ನು. ಸಂಯಮದಲ್ಲೆಲ್ಲ ಬಹು ಕಷ್ಟವಾದದ್ದು ನಾಲಗೆಯ ಮೇಲಿನ ಸಂಯಮ. ಗೋಪ್ಯವಾಗಿರಬೇಕಾದ ವಿಷಯಗಳಲ್ಲಿ ನಾಲಗೆಯನ್ನು ಬಿಗಿಹಿಡಿದುಕೊಂಡು ಮಾತನಾಡದೆ ಸುಮ್ಮನಿರುವುದು ಬಹು ಕಷ್ಟ. ಅದನ್ನು ವೆಂಕಣ್ಣಯ್ಯನವರು ಚೆನ್ನಾಗಿ ಕಲಿತಿದ್ದರು. ಮಾತು ಆಡಿ ಹೋಯಿತು, ಮುತ್ತು ಒಡೆದು ಹೋಯಿತು ಎಂಬ ಹೇಳಿಕೆಗೆ ಅವರು ನಿದರ್ಶನವಾಗಿದ್ದರು. ಯಾವ ಮಾತನಾಡಿದರೆ ಅದು ಹೇಗೆ ಪರಿಮಿಸಬಹುದೋ, ಜನರು ಅದಕ್ಕೆ ಕೈಕಾಲು ಉಂಟು ಮಾಡಿ ಹೇಗೆ ಹರಡಬಹುದು ಎಂದು ಹೆದರಿ ಹೆದರಿ ಅವಶ್ಯಕವಾದದ್ದಕ್ಕಿಂತಲೂ ಇನ್ನೂ ಎರಡು ಮಾತನ್ನು ಕಡಿಮೆಯೇ ಆಡುವುದು ಅವರ ಅಭ್ಯಾಸವಾಗಿತ್ತು. ಅವರ ಮನಸ್ಸಿನಲ್ಲಿ ಏನಿತ್ತು ಎಂಬುದನ್ನು ನೂರಕ್ಕೆ ನೂರರಷ್ಟು ತಿಳಿಯುವುದು ಅವರ ಆಪ್ತ ಸ್ನೇಹಿತರಿಗೂ ಅಸಾಧ್ಯವಾಗಿತ್ತು. ಹೀಗೆ ಅವರು ಒಂದು ವಿಧದಲ್ಲಿ ಗುಪ್ತವಾಗಿದ್ದರು. ಆದರೆ ಇದರಿಂದ ಸ್ನೇಹ, ಸರಳತೆ, ವಿಶ್ವಾಸ ಇವುಗಳಿಗೆ ಕುಂದಾಗುತ್ತಿರಲಿಲ್ಲ. ತಮಗೆ ಬೇಕಾದವರಲ್ಲಿ ಇತರ ವಿಷಯಗಳನ್ನು ಕುರಿತು ಎಷ್ಟು ಹೊತ್ತು ಬೇಕಾದರೂ ಸರಸವಾಗಿ ಮಾತನಾಡುತ್ತಿದ್ದರು. ಮಾತಿನ ಸರಣಿಯಲ್ಲಿಯೇ ಒಂದು ಆತ್ಮೀಯ ಭಾವನೆಯನ್ನು ಉಂಟು ಮಾಡಿಕೊಳ್ಳುತ್ತಿದ್ದರು. ವೆಂಕಣ್ಣಯ್ಯನವರಲ್ಲಿ ಕನ್ನಡ ಇಂಗ್ಲಿಷ್ ಭಾಷಾ ಸಾಹಿತ್ಯ ವಿಪುಲ ವ್ಯಾಸಂಗದ ಜೊತೆಗೆ ತೆಲುಗು ಬಂಗಾಳಿ ಭಾಷೆಗಳ ಚೆನ್ನಾದ ಪರಿಚಯವು, ತಮಿಳು ಸಂಸ್ಕೃತಗಳ ತಕ್ಕಮಟ್ಟಿನ ಪರಿಚಯವೂ ಇತ್ತು. ಶ್ರೀರಾಮಕೃಷ್ಣ ಮಠಕ್ಕಾಗಿ ಬಂಗಾಳಿ ಗ್ರಂಥಗಳ ಆಧಾರದ ಮೇಲೆ ಶ್ರೀರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯನ್ನು ಬರೆದರು. ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದ ಒಂದು ಭಾಗವನ್ನು ಭಾಷಾಂತರ ಮಾಡಿದರು. ರವೀಂದ್ರನಾಥ ಠಾಕೂರರ ಸಾಹಿತ್ಯ ವಿಷಯಕವಾಗಿ ಬರೆದ ಅನೇಕ ಪ್ರಬಂಧಗಳನ್ನು ಕನ್ನಡಿಸಿ ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಿಸಿದರು. ಅವರಿಗೆ ಉಪನಿಷತ್ತುಗಳ ಪರಿಚಯವಿತ್ತು. ವಾಲ್ಮೀಕಿ ರಾಮಾಯಣ, ಆಧ್ಯಾತ್ಮ ರಾಮಾಯಣ, ಭಗವದ್ಗೀತೆಗಳನ್ನು ಗದ್ಗದದಿಂದ ಕಣ್ಣೀರು ಹಾಕುತ್ತಾ ಪಾರಾಯಣ ಮಾಡುತ್ತಿದ್ದುದು ಉಂಟು. ಸಾಹಿತ್ಯ ಪರಿಷತ್ ಪತ್ರಿಕೆಗೆ ಕನ್ನಡ ಸಾಹಿತ್ಯ ಚರಿತ್ರೆಯ ಮೇಲೆ ಕೆಲವು ಲೇಖನಗಳನ್ನು ಪ್ರಬುದ್ಧ ಕರ್ನಾಟಕಕ್ಕೆ ಬರೆದಿದ್ದಾರೆ. ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ಕಾದಂಬರಿ ಸಂಗ್ರಹ, ಬಸವರಾಜ ದೇವರ ರಗಳೆಗಳನ್ನು ಶೋಧನೆ ಮಾಡಿ ಸಂಪಾದಿಸಿ ಕಾದಂಬರಿ ಸಂಗ್ರಹಕ್ಕೂ ಬಸವರಾಜ ದೇವರ ರಗಳೆಗೂ ಸಾರವತ್ತಾದ ಉಪೋದ್ಘಾತಗಳನ್ನು ಬರೆದಿದ್ದಾರೆ. ಕನ್ನಡ ಕೈಪಿಡಿಗೆ ಹಳೆಗನ್ನಡ ವ್ಯಾಕರಣದ ಮತ್ತು ಭಾಷಾ ಚರಿತ್ರೆಯ ಭಾಗಗಳನ್ನು ಬರೆದಿದ್ದಾರೆ. ಪರಿಷತ್ತು ಪ್ರಕಟಿಸಿದ ಪಂಪ ಭಾರತದ ಸಂಪಾದನಾ ಕಾರ್ಯದಲ್ಲಿಯೂ, ಓರಿಯೆಂಟ್ ಲೈಬ್ರರಿ ಪ್ರಕಟಿಸುತ್ತಿದ್ದ ಕುಮಾರವ್ಯಾಸ ಭಾರತದ ಸಂಪಾದನಾ ಕಾರ್ಯದಲ್ಲಿಯೂ ಸಹಕರಿಸಿದ್ದಾರೆ. ಸಿದ್ದರಾಮ ಪುರಾಣವನ್ನು ಶೋಧಿಸಿ ಅಚ್ಚಿಗೆ ಸಿದ್ಧಪಡಿಸಿದ್ದಾರೆ. ಕುಮಾರವ್ಯಾಸ ಭಾರತವನ್ನು ಒಂದೇ ಸಂಪುಟದಲ್ಲಿ ಸುಂದರವಾಗಿ ಶುದ್ಧವಾಗಿ ಪ್ರಕಟಿಸಬೇಕೆಂಬ ಉದ್ದೇಶವಿತ್ತು. ಇದಕ್ಕಾಗಿ ಒಂದು ಪ್ರಾಚೀನ ಪ್ರತಿಯನ್ನು ಸಂಪಾದಿಸಿ ಅದನ್ನು ಕಾಗದದಲ್ಲಿ ಪ್ರತಿ ಮಾಡಿದ್ದರು. ಆದರೆ ಮಿಕ್ಕ ಕೆಲಸಗಳು ಅಂದಂದಿಗೆ ಅವಶ್ಯಕವಾಗಿ ನಡೆಯಲೇಬೇಕಾದ ಕೆಲಸಗಳು ಹೆಚ್ಚಾಗಿ ಇವಕ್ಕೆ ಗಮನ ಕೊಡಲಾಗಲಿಲ್ಲ. ಒಟ್ಟಿನ ಮೇಲೆ ಅವರು ಬರೆದದ್ದಕ್ಕಿಂತ ಉಪನ್ಯಾಸ ಮಾಡಿದ್ದೇ ಹೆಚ್ಚು. ಆದರೆ ಅವರ ಮಾತಿನಲ್ಲಿ ಒಂದು ಅಪೂರ್ವವಾದ ಗುಣವಿತ್ತು. ಅದನ್ನು ಅವರು ಚೆನ್ನಾಗಿ ಸಂಸ್ಕಾರಗೊಳಿಸಿಯೇ ನಿರ್ವಿವಾದವಾಗುವಂತೆಯೇ ಸಪ್ರಮಾಣವಾಗಿಯೇ ಪ್ರಯೋಗಿಸುತ್ತಿದ್ದರು. ಅದರಲ್ಲಿ ಸಂದಿಗ್ಧತೆಯಾಗಲಿ ಬೆಡಗು ಭಿನ್ನಾಣವಾಗಲಿ ಇರುವುದಿಲ್ಲ. ತಳುಕಿನ ವೆಂಕಣ್ಣಯ್ಯನವರಲ್ಲಿ ತಳುಕಿಲ್ಲ ಎಂದು ನಮ್ಮ ಮಾನ್ಯ ಮಿತ್ರರೊಬ್ಬರು ಪದೇ ಪದೇ ವಿನೋದವಾಗಿ ಹೇಳುತ್ತಿದ್ದುದನ್ನು ಅವರ ಬರವಣಿಗೆಗೆ ಚೆನ್ನಾಗಿ ಅನ್ವಯಿಸುವುದು. ಅದರಲ್ಲಿ ಯಾವ ಮಾತನ್ನಾದರೂ ತೆಗೆದು ಸೇರಿಸಿ ಬದಲಾಯಿಸುವಂತಿರುವುದಿಲ್ಲ. ಅವರು ಬರೆಯುವುದರ ಜವಾಬ್ದಾರಿಯನ್ನು ಬಹು ಚೆನ್ನಾಗಿ ಗ್ರಹಿಸಿದ್ದರು. ಆದ್ದರಿಂದ ಬರೆಯಬೇಕೆಂಬ ಪ್ರಾರ್ಥನೆಗೆ ಸುಲಭವಾಗಿ ಒಪ್ಪುತ್ತಿರಲಿಲ್ಲ. ತಾವಾಗಿಯಂತೂ ಮೇಲೆ ಬಿದ್ದು ಬರೆದದ್ದೇ ಇಲ್ಲ. ವೆಂಕಣ್ಣಯ್ಯನವರ ಉತ್ತಮವಾದ ಬರವಣಿಗೆ ಅವರ ಬರವಣಿಗೆಗಿಂತಲೂ ಅವರ ಮಾತು, ಅವರ ಮಾತಿಗಿಂತಲೂ ಅವರ ನಡತೆ, ಅವರ ನಡತೆಗಿಂತಲೂ ಅವರ ಗುಣ, ಇವು ಅವರನ್ನು ಬಲ್ಲವರ ಹೃದಯದಲ್ಲಿ ಮೆಚ್ಚುಗೆ ಪಡೆದು ನಿಲ್ಲುತ್ತವೆ. ಕನ್ನಡಿಗರಲ್ಲಿ ಅವರ ನೆನಪು ಅಮರವಾಗುತ್ತದೆ. ವೆಂಕಣ್ಣಯ್ಯನವರು ಪುಣ್ಯವಂತರು. ಅವರು ಇರುವ ತನಕ ಒಳ್ಳೆಯವರಾಗಿದ್ದು ಒಳ್ಳೆಯವರೆನಿಸಿಕೊಂಡು ನಯವಾದ ನವಿರಾದ ಸಾತ್ವಿಕ ಜೀವನವನ್ನು ಜೀವಿಸಿ ಗಂಟು ನಂಟು ಎರಡನ್ನು ಉಳಿಸಿಕೊಂಡು ದೇವರಿಗೂ ಮನುಷ್ಯರಿಗೂ ಮೆಚ್ಚುಗೆಯಾಗಿ ಬಾಳಿ ಕಣ್ಮರೆಯಾದರು. ಆದರೆ ಅವರ ಬಂಧು ಬಾಂಧವರಿಗೂ ಇಷ್ಟ ಮಿತ್ರರಿಗೂ ಅವರನ್ನು ಇನ್ನೂ ಕೆಲವು ಕಾಲ ಪಡೆದಿರುವ ಭಾಗ್ಯವಿರಲಿಲ್ಲ. ಪ್ರಬುದ್ಧ ಕರ್ನಾಟಕ, ಸಂಚಿಕೆ 78 1939. ನಮಸ್ಕಾರ. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ಕೇಳೋಣ. ಅಲ್ಲಿಯವರಿಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.